ನಮಸ್ತೆ. ನಿಮ್ಮ ಹೆಸರಣ್ಣ? ಬಿ ಎನ್ ಪ್ರಸಾದ್. ಪ್ರಸಾದ್ ಅಣ್ಣ, ಇವಾಗ ಲೋಕಸಭಾ ಚುನಾವಣೆ ಬರ್ತಿದೆ, ಸೆಂಟ್ರಲ್ಲಿ ನಿಮ್ಗೆ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ ಅಣ್ಣ? ಕಾಂಗ್ರೆಸ್. ಕಾಂಗ್ರೆಸ್ ಕಾರಣ ಅಣ್ಣ? ಕಾರಣ ಅಂದರೆ ಈ ದೇಶ 70 ವರ್ಷ ಆಳಿರೋ ಕಾಂಗ್ರೆಸ್ ಎಲ್ಲ ಯೋಜನೆಗಳು ಕೊಟ್ಟೈತೆ, ಎಲ್ಲ ಜನಾಂಗನೂ ಹುಟ್ಟಿ ಕರ್ಕೊಂಡು ಹೋಗ್ತಿದೆ, ಅಭಿವೃದ್ಧಿ ಕಡೆ ನಡೀತಿದೆ. ಕಾಂಗ್ರೆಸ್ಸು ಈ ದೇಶದಲ್ಲಿ ಹುಟ್ಟಿದೆ, ದೇಶ ಸುಭಿಕ್ಷ ಆಗಿತ್ತು, ಹಾಗಾಗಿ ಕಾಂಗ್ರೆಸ್ ಬರಬೇಕು. ಈಗ ಮಂಡ್ಯ ಎಲೆಕ್ಷನ್ ಅಂದರೆ ಒಂಥರ ಜನಕ್ಕೆ ಕುತೂಹಲ ಜಾಸ್ತಿ, ಕರ್ನಾಟಕದ ಜನಕ್ಕೆ. ಹೌದು. ಇಲ್ಲಿ ಯಾರು ಬರಬೇಕು ಅಂತ ನೀವು ಅಪೇಕ್ಷಿಸ್ತೀರಾ? ಸ್ಟಾರ್ ಚಂದ್ರು ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಕಾರಣ ಅಣ್ಣ? ಕಾರಣ ನಮ್ಮ ಜಿಲ್ಲೆ, ನಮ್ಮ ಸರ್ಕಾರ ಇದೆ, 6 ಜನ MLA ಇದೆ, 2 MLC ಇದೆ, 1 ರೈತ ಸಂಘ ನಮ್ಮದು ಕೂಡ ಅದೇ, MPಯವರು ಕೂಡ ನಮ್ಮದು. ನಮ್ಮ ಜಿಲ್ಲೆಗೆ ಎಲ್ಲ ಶಕ್ತಿ ಬರ್ತದೆ, ಶಕ್ತಿ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಹಾಗಾಗಿ ಅಭಿವೃದ್ಧಿ ಕಡೆ ನಮ್ಮನೆ. ನೀವು ಏನು ಹೇಳಕ್ಕೆ ಅನ್ನಿಸ್ತಿದೆ ಅಂದರೆ ಹೊಸ ಮುಖಕ್ಕೆ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಹೊಸ ಮುಖ ಏನಲ್ಲ, ಅವರು ಸ್ಟಾರ್ ಜನರು, ಹೊಸ ಮುಖ ಅಲ್ಲ. ವೆಂಕಟರಮಣ ಅವರು ಮೂಲತಃ ಕೆಂಗಡ್ತು, ರಾಮನಾಥ ಸುಮಾರು 20-25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪರ್ಕ ಇದ್ದವರು, ಸಮಾಜ ಸೇವೆ ಮಾಡಿದವರು. ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರಿಗೆ ಅವ್ರನ್ನ ಸೇವೆನ ಒಂದು ಗುರುತಿಸಿ ಒಂದು ಅವಕಾಶ ಕೊಟ್ಟೈತೆ, ಅವಕಾಶ ಸದುಪಯೋಗ ಪಡ್ಕೊಂಡು ನಮ್ಮ ಜಿಲ್ಲೆ ಸೇವೆ ಮಾಡಬೇಕು ಅಂತ ಆಸೆ ಪಟ್ಟಾರೆ. ಅವ್ರು ಗೆಲ್ಲಬೇಕು, ಅವರು ಲೋಕಸಭಾ ಸದಸ್ಯರಾದರೆ ನಮ್ಮ ಜಿಲ್ಲೆಗೆ ಸಂಪೂರ್ಣವಾಗಿ ಅಭಿವೃದ್ಧಿ ಕಡೆ ನೂರಕ್ಕೆ ನೂರು ಅಭಿವೃದ್ಧಿ ಆಗ್ತದೆ. ಕಾಂಗ್ರೆಸ್ ಇತಿಹಾಸ 4-5 ಯೋಜನೆಗಳು ಕೊಟ್ಟಿದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲ ಯೋಜನೆಗಳು ಕೊಟ್ಟವ್ರೆ. ಇವತ್ತು ಜನಸಾಮಾನ್ಯರು ಖುಷಿಯಿಂದ ಸಂತೋಷವಾಗಿ ಜೀವನ ಮಾಡ್ತಾವ್ರೆ. 2000 ಗೃಹ ಜ್ಯೋತಿ ಸಿಗ್ತಾ ಇದೆ, ವಿದ್ಯುತ್ ಸಿಗ್ತಾ ಇದೆ, ಬಸ್ಸು ಪ್ರಯಾಣ. ಸಾಮಾನ್ಯವಾಗಿ ನಿಮ್ಮ ನೆಲೆ ಕೂಡ, ನಿಮ್ಮ ಸಿಸ್ಟ್ರಿ ಆಗಲಿ, ನಿಮ್ಮ ವೈಫ್ ಆಗಲಿ, ಕೆಲಸ ಆದ ಕಾರಣ ಯಾರಾದ್ರೂ ಎಂಟು ಮನೆಗಳಿಗೆ ಏನಾದ್ರು ಹೋದ್ರೆ 100-200 ರೂಪಾಯಿ ಕೊಡ್ಬೇಕಾಗ್ತದೆ. ಅದ್ರ ಬದಲು ಇದು ಪ್ರತಿಯೊಂದು ಅನುಕೂಲ. ನಿಮ್ಮ ಅನಿಸಿಕೆ? ದೇಶ ಸುಭಿಕ್ಷ. ಈಗ ನಿಮ್ಮ ಅನಿಸಿಕೆ ಏನಂದ್ರೆ ಜನಸಾಮಾನ್ಯರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ? ಖಂಡಿತ. ಈ ದೇಶದಲ್ಲಿ ಏನಾದ್ರು ದೇಶಕ್ಕೆ ಸೇವೆ ಮಾಡೈತೆ, ಜಿಲ್ಲೆಗೆ ಸೇವೆ ಮಾಡೈತೆ ಅಂದ್ರೆ ಕಾಂಗ್ರೆಸ್ ಮಾಡಿರೋದು, ಇನ್ಯಾರು ಮಾಡಿಲ್ಲ. ನಿಮ್ಮ ಅನಿಸಿಕೆ? ಕಾಂಗ್ರೆಸ್. ಸರಿ, ಧನ್ಯವಾದ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಜುನೇದ್. ಅಣ್ಣ? ಜುನೇದ್. ಜುನೇದ್ ಅಣ್ಣ, ಈಗ ಎಲೆಕ್ಷನ್ ನಡೀತಾ ಇದೆ, ಲೋಕಸಭಾ ಚುನಾವಣೆ, ಸೆಂಟ್ರಲಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ, ಮೋದಿ ಸರ್ಕಾರ ಇಲ್ಲ ರಾಹುಲ್ ಸರ್ಕಾರ? ಯಾವ್ದಣ್ಣ? ಮಂಡ್ಯ ಜಿಲ್ಲೆದಾ? ಮಂಡ್ಯಲ್ಲಿ ಯಾರು ಬರ್ಬೇಕಣ್ಣ? JDS. ಸುಮಲತಾ ವಸತಿ ನಿಂತಿದ್ರು, JDS ಕುಮಾರಸ್ವಾಮಿ ಒಳ್ಳೆಯದು. 2 ವರ್ಷ ಆಯಿತು ಮಾರ್ಕೆಟು, ಇನ್ನೂ ಕಟ್ಟಿಲ್ಲ ಅಣ್ಣ. ಹಿಂಗೆ ಮಾರ್ಕೆಟು ಕುಮಾರಸ್ವಾಮಿ ಇದ್ದಿದ್ರೆ ಇದೆಲ್ಲ ಕೆಲಸ ಮುಗ್ತಿತ್ತು. JDS ಅವ್ರು ಬಂದರೆ ಏನೇನು ಮುಂದೆ ಅಭಿವೃದ್ಧಿ ನೋಡಬೇಕು ಅಂದರೆ ಡೆವಲಪ್ಮೆಂಟ್ ಏನೇನು ನೋಡಬೇಕು ಅಂತ ನಿನ್ನ ಆಸೆ? ಸತಿ ಗೆಲ್ತಾ ಇದ್ದೇನೆ ನಿಮಗೆ. ಹಾಂ, ಇದೆಲ್ಲ ಮಾರ್ಕೆಟ್ ಎಲ್ಲ ಅಭಿವೃದ್ಧಿ ಆಗ್ತದೆ. ಸುಮಲತಾ ಅವರು ಬರೀ ಗೆದ್ದಾಗ ಮಾತ್ರ ಬಂದಿದ್ರು ಮಂಡ್ಯಕ್ಕೆ, ಮತ್ತೆ ಅವರು ಈ ಥರ ಮಂಡ್ಯಕ್ಕೆ ಬಂದಿದ್ದಾರೆ ನಾನು ನೋಡೇ ಇಲ್ಲ ಅವ್ರು ಬಂದಿದ್ದು. ಮತ್ತೆ ಕುಮಾರಸ್ವಾಮಿ ಇದ್ದಿದ್ರೆ ಮತ್ತೆ ಬರ್ತಾ ಇದ್ದರು. ಏನಿದ್ರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಬರಬೇಕು. ಈ ದೇಶದಲ್ಲಿ ಉನ್ನತ ಆಡಳಿತ, ಈ ಪ್ರಪಂಚ ಮುಂದುವರಿಬೇಕು ಅಂದರೆ ಮೋದಿ ಸರ್ಕಾರ. ಯಾಕೆಂದರೆ ಮಿಲಿಟ್ರಿ ಅಧಿಕಾರಿಗಳಿಗೆ ಯಾವುದೇ ವಿಧವಾದ ಸ್ಪೆಷಲಿಸ್ಟ್ ಕೊಟ್ಟಿರಲಿಲ್ಲ. ಇದಕ್ಕೆ ಮೋದಿ ಅವ್ರು ಬಂದಮೇಲೆ ಅವ್ರಿಗೆ ಬುಲೆಟ್ ಪ್ರೂಫು, ಮತ್ತು ಇನ್ನು ಅವರು ಇರುವಂಥ ಜಾಗಕ್ಕೆ ಊಟ ಉಪಚಾರ ಎಲ್ಲನೂ ಟೈಮ್ ಸರಿಯಾಗಿ ಸಪ್ಲೈ ಮಾಡ್ತಾರೆ. ನಮ್ಮ ಸ್ನೇಹಿತರು 3-4 ಜನ ಮಿಲಿಟ್ರಿಲ್ಲ, ಅವರೆಲ್ಲ ಹೇಳಿದ್ರು ಮೋದಿ ಅವ್ರು ಬಂದಮೇಲೆ ಒಳ್ಳೆಯದಾಗ್ತದೆ ಅಂತ. ಅದಕ್ಕೋಸ್ಕರ ಮೋದಿ ಸರ್ಕಾರ ಒಳ್ಳೆಯದು, ದೇಶನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ. ಮೋದಿ ಬರಬಹುದು.
ಸೆಂಟ್ರಲ್ ಮೋದಿ ಬರಬೇಕು. ಏನೇನು ಅಭಿವೃದ್ಧಿ ಬಯಸ್ತೀರ ಸರ್ ಅವ್ರ ಹತ್ರ? ನಾವು ಮುಂದಿನ ಪೀಳಿಗೆಗೆ ಒಳ್ಳೇದಾಗುವಂಥದ್ದು ಅವ್ರು ಮಾಡ್ತಾವ್ರೆ. ಇವತ್ತು ಯಾರೋ ಮೋದಿ ತಕ್ಷಣಕ್ಕೆ 2,000 ಕೊಡ್ತೀನಿ, 1,000 ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂತ ಮಾಡಿದವರು. ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು, ಅವ್ರು ಸುಭದ್ರ ದೇಶ ಸುಭದ್ರ ಇರಬೇಕು, ಭದ್ರತೆ ಕಾಪಾಡ್ಕೋಬೋತಾವ್ರೆ ಗೊತ್ತಾ. ಎಲ್ಲ ಅವರ ದೇಶದಲ್ಲಿ ಪಾಸ್ ಈಗ ಲಾಸ್ಟ್ 10 ವರ್ಷದಿಂದ ಅವರೇ ಇದ್ದಾರೆ. ಏನೇನು ಒಳ್ಳೆ ಕಾರ್ಯ ಮಾಡಿದ್ರು ಅಂತ ನಿಮ್ಗೆ ದೇಶ ಕಾಯ್ತವ್ರೆ, ಕಾಯುತ್ತ ಪ್ರತಿಯೊಂದರಲ್ಲೂ ದೇಶ ಕಾಯ್ದ್ರಲ್ಲಿ ಒಂದೇರವರೆ, ರೈತರಿಗೆ ಆದಷ್ಟು ಮಾಡ್ತಾವ್ರೆ. ಏನು